ಮೊದಲನೇದಾಗಿ ವೀಕ್ಷಕರಿಗೆಲ್ಲ ನಮಸ್ಕಾರ. ಕೂತ್ಕೋತಿದ್ದಂಗೆ ಪ್ರಶ್ನೆ ಶುರುವಾಗೋಯಿತು. ಇದನ್ನು ಇವತ್ತಿನ ಈ ಪ್ರೆಸ್ ಮೀಟ್ ಮಾತಿನ ವಿಶೇಷ ತಾಜ್ ಮಹಲ್ ಟು ಸಿನಿಮಾ ಬಗ್ಗೆ. ಗಂಗಾಂಬಿಕೆ ಪ್ರೊಡಕ್ಷನ್ಸ್ನಲ್ಲಿ ಇದು ರೆಡಿಯಾಗಿರೋ ಸಿನಿಮಾ. ನಿಮಗೆಲ್ರಿಗೂ ಗೊತ್ತಿದೆ, ಕೊರೋನಾಯಿಂದ ಸುಮಾರು ಸಿನಿಮಾಗಳೆಲ್ಲ ಲೇಟಾಗಿ ಬರ್ತಾಯಿದೆ. ಅಷ್ಟು ದಿನ ಲೇಟಾಗಿದ್ದು ಅಂದರೆ ಸಿನಿಮಾಗಳು ನಡೀತಾ ಇದ್ದಿದ್ದರೆ ನಮ್ಮದು ಲೇಟಾಯಿತು ಅಂದ್ಕೋಬೋದು. ಸಿನಿಮಾಗಳು ಯಾವುದು ನಡೆದಿಲ್ಲ ಅವಾಗ 2 ವರ್ಷ. ಅಂದರೆ ನಾವು ಫ್ರೆಶ್ಶೇ ಸಿನಿಮಾ ಇದು ಅಂತ ಲೆಕ್ಕ. ಈ ಸಿನಿಮಾದಲ್ಲಿ ನಂದೊಂದು ಪಾತ್ರ ಇದೆ. ಮಾಮೂಲಿ ಎಲ್ಲ ಕಡೆ ಚಿಕ್ಕಪ್ಪ ಸೋದ್ರ ಮಾವ ಮಾಡಿಸ್ತಾರಲ್ಲ, ಆ ಥರ ಹುಡುಗನ ಸೋದ್ರ ಮಾವ ನಾನು. ದಳ್ಳಾಳಿ, ಹೆಣ್ಣು ಕೊಡಿಸೋ ದಳ್ಳಾಳಿ ಅಂದರೆ ಬರೀ ಎಣ್ಣೆ ಅಲ್ಲ, ಎಮ್ಮೆಗಳಿಗೆ, ಓರಿಗಳಿಗೆ ಹಸು ಕೊಡಿಸೋದು, ಈ ಥರದ್ದೆಲ್ಲ ಇದೆ ನಮಗೆ ಕಥೆಯಲ್ಲಿ. ಹಳ್ಳಿ ಕಡೆ ಅಲ್ವಾ ಈ ಥರದ್ದೊಂದು ಕೆಲಸ. ಅಂಥದ್ರಲ್ಲಿ ಹೆಣ್ಣುಗಳು ನೋಡ್ಕೊಡಿಸೋದು, ಈ ಥರದವರು ತುಂಬ ಕೆಲಸಗಳು ಮಾಡ್ತಿರ್ತಾರೆ. ರಿಯಲ್ ಎಸ್ಟೇಟ್ ಅಂತೆ, ಈ ದಳ್ಳಾಳಿ ಕೆಲಸ, ಹಸುಗಳದು, ಎಮ್ಮೆಗಳದು, ಮತ್ತು ಮನುಷ್ಯರುಗಳಿಗೂ ಗಂಡು ಹೆಣ್ಣು ಕೊಡಿಸುವಂಥ ಪಾತ್ರ ನಮ್ಮದು. ದೇವರಾಜ್ ಅವರು ನಿಮಗೆ ಗೊತ್ತಿದೆ, ಇದಕ್ಕೆ ಮುಂಚೆ ಸಿನಿಮಾಗಳು ಮಾಡಿ, ಆ್ಯಕ್ಚುಲಿ ಫಸ್ಟ್ ಮೇಕಪ್ ಮ್ಯಾನು. ಈಗ ಅವರು ಹೀರೋ ಆಗಿ ಮತ್ತು ಡೈರೆಕ್ಟರ್ ಆಗಿ ಪ್ರೂವ್ ಆಗಿಬಿಟ್ಟಿದ್ದಾರೆ. ಈ ಸಿನಿಮಾದ ನಾಯಕ ಅವರು. ಈ ಸಿನಿಮಾದಲ್ಲಿ ನನ್ನ ಜೊತೆಯಲ್ಲಿ ಕೋ ಆರ್ಟಿಸ್ಟ್ಗಳು, ನಮ್ಮ ಮಿಮಿಕ್ರಿ ರಿತೇಶ್ ಇದ್ದಾರೆ, ಆಮೇಲೆ ಆನಂದ್ ಇದ್ದಾರೆ, ಚಂದ್ರು ಅವರು ಇದ್ದಾರೆ. ನಮ್ಮ ಕಾಂಬಿನೇಷನ್ ಅಂತಂದರೆ ನನ್ನ ಜೋಡಿ ಲಕ್ಷ್ಮೀ ಸಿದ್ದಯ್ಯ, ಇದು ಲಕ್ಷ್ಮೀ ಬಾರಮ್ಮ ಸಿನಿಮಾದಲ್ಲಿ ಮಾಡ್ತಿದ್ರು ಅವರು. ಅವ್ರದ್ದು ನಂದು ಕಾಂಬಿನೇಷನ್ ಈ ಸಿನಿಮಾದಲ್ಲಿ 4th ಪಿಕ್ಚರ್ ಅದು. ನಾನು ಹೀರೋ ಸೋದ್ರ ಮಾವ, ನಮ್ಮ ಕೆಲಸ ದಳ್ಳಾಳಿ. ಅವ್ರಿಗೊಂದು ಕಬ್ಬಿನ ಹಾಲಿಂದೊಂದು ಅಂಗಡಿ ಇಟ್ಕೊಂಡಿರ್ತಾರೆ ರೋಡ್ ಸೈಡಲ್ಲಿ. ಪ್ರೀತಿಗೆ ಶ್ರೀಮಂತರ ಪ್ರೀತಿ, ಬಡವ್ರ ಪ್ರೀತಿ ಅಂತೇನಿಲ್ವಲ್ಲ, ಪ್ರೀತಿ. ಅವ್ರು ಯಾರು ಬಳಸೋದು ಎರಡೇ ಅಕ್ಷರನೇ, ಅದು ಬಳಕೆ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ, ಇಂಥದ್ರಲ್ಲಿ ಎಲ್ರಿಗೂ ಹೆಣ್ಣುಗಳು ಕೊಡಿಸೋನು, ನನ್ನ ಮಳಿನಿಗೆ ಏನು ಹುಡುಕೋಕ್ಕಾಗಲಿಲ್ಲಲ್ಲ ಅನ್ನೋ ಒಂದು ಕೊರತೆ ನನಗಿರುತ್ತೆ. ಆದರೆ ಬಡವರು ಸ್ವಾಭಿಮಾನಿಗಳು ಜಾಸ್ತಿ, ಸಾಮಾನ್ಯ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಬಡವರು. ಅವತ್ತು ದುಡ್ದು ಅವತ್ತು ತಿನ್ನೋರಿಗೆ ಸ್ವಾಭಿಮಾನ ಜಾಸ್ತಿ, ಯಾರಾದರೂ ಒಂದು ಚಿಕ್ಕ ಮಾತಂದರೂ ಸಹಿಸ್ಕೊಳ್ಳೋದಿಲ್ಲ, ತುಂಬ ಸ್ವಾಭಿಮಾನ. ಏ ನೀನಾದ್ರೆ ಇನ್ನೂ ಬೋಗಲೆ ಅಂತ ಬಂದುಬಿಡ್ತಾರೆ, ಆ ಥರದ್ದು ಒಂದು ಕ್ಯಾರೆಕ್ಟ್ರು. ಆದರೆ ಸ್ವಲ್ಪ ಹೊರಟು ಹೃದಯ ನಮ್ಮ ಹೀರೋಗೆ ಈ ಸಿನಿಮಾದಲ್ಲಿ, ತುಂಬ ಒಳ್ಳೆಯವನು ಆದರೆ ಹೊರಟು ಹೃದಯ. ಹಳ್ಳಿಗಳ ಕಡೆ ಇರೋರು ಸಾಮಾನ್ಯ ಹಾಗೇ ಇರ್ತಾರೆ, ನೋಡಕ್ಕೆ ಹೊರಟಾಗಿ ಕಂಡ್ರು ಹೃದಯ ತುಂಬ ಒಳ್ಳೆಯದು. ಆ ರೀತಿ ಒಂದು ಪಾತ್ರ. ನಾನು ಸೋದ್ರ ಮಾವನಾಗಿ ನನ್ನ ಹಳ್ಳಿಯನಿಗೆ ಹೆಣ್ಣು ಹುಡುಕ್ಬೇಕು, ಅವನು ಒಂದು ಕಡೆ ಹುಡುಕೋತಾನ ಇಲ್ಲ ನಾನೇ ಹುಡುಕ್ ಕೊಟ್ಬಿಡ್ತೀನ ಹೆಂಗೆ ಅಂತ. ಸಾಮಾನ್ಯ ಎಲ್ಲ ಕಥೆಗಳಲ್ಲೂ ಶ್ರೀಮಂತರು ಬಡವರದು ಕಾಂಬಿನೇಷನಲ್ಲೇ ಆಗ್ಬಿಡುತ್ತೆ ಲವ್ಗಳು. ಕೆಲವು ಯಾವೋ ಅದೇ ಕ್ಯಾಟಗರಿ ಅದೇ ಸ್ಟೇಜ್ನಲ್ಲಿ ಹೊಂದ್ಕೊಳ್ಳೋದು ಕಷ್ಟ, ಕಡಿಮೆ. ಈ ಥರದ್ದು ರಾಂಗ್ ಕನೆಕ್ಷನ್ಸ್ ಆಗ್ಬಿಡುತ್ತೆ ಅಂದರೆ ಪ್ರೀತಿಗೆ ಗೊತ್ತಿರಲ್ಲ, ಪ್ರೀತಿಗೆ ಗೊತ್ತಿರಲ್ಲ ಇವರು ಬಡವರು ಶ್ರೀಮಂತರು ಅಂತ ಹೇಳಿ. ಏನೋ ಒಂದು ಟೈಮ್ ಇಷ್ಟ ಆಗುತ್ತೆ, ಒಪ್ಕೊಂಡ್ಬಿಡ್ತಾರೆ ಆ ಥರ. ಇದ್ರ ಮಧ್ಯದಲ್ಲಿ ಆ ಹುಡುಗಿ ಬಂದು ನಮ್ಮ ಬಡವ್ರ ಮನೆ ಕೊಡೋಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ನಮಗೆ ನಮ್ಮ ಹುಡುಗ ಮಾಡಿರೋದೆ ಕರೆಕ್ಟ್ ಅಂತ ನಾವು ಒಪ್ಕೋತೀವಿ ಅಂತ. ಅವ್ರದ್ದು ಹೃದಯಪೂರ್ವಕವಾಗಿ ಅವಳನ್ನ ಪ್ರೀತಿಸಿದಾನೆ, ಮದುವೆ ಆಗಲೇಬೇಕಲ್ಲಿ ಅಂತ ನಮ್ಮ ಉದ್ದೇಶ. ಈ ಟಗಾಫರಲ್ಲಿ ಏನೇನಾಗುತ್ತೆ ಊರಲ್ಲಿ, ಕೆಲವರು ಒಬ್ಬ ವ್ಯಕ್ತಿನ ಸೋಲ್ಸೋಕ್ಕಾಗದಿದ್ರೆ, ಹಳ್ಳಿಗಳ ಕಡೆ ಒಂದು ಗಾದೆ ಇದೆ, ತುಂಬ ದೊಡ್ಡ ಶ್ರೀಮಂತ ಆದರೆ ಅವನು ಹಾಳು ಮಾಡಬೇಕು ಅಂದರೆ ಒಂದು ಎರಡು ಹಡೆ ಲಾರಿ ಕೊಡಿಸ್ಬಿಡ್ತಾರಂತೆ. ಅಣ್ಣ ಲಾರಿ ಇಡೆ ಅಣ್ಣ, ನೀನು ಚೆನ್ನಾಗಿರ್ತದೆ ನಿನಗೆ ಆಗಿ ಬರುತ್ತೆ ಅಂತ. ಹಳೆ ಲಾರಿ ನಾ ಮಾರೋಕ್ಕಾಗಲ್ಲ, ಆಮೇಲೆ ರಿಪೇರಿ ಮಾಡಿಸ್ತಾನೇ ಇರಬೇಕು, ಅದಕ್ಕೆ ಡಬಲ್ ಡಬಲ್ ಖರ್ಚು ಆಗ್ತಾ ಇರ್ತದೆ. ಹಾಗೆ ಇಲ್ಲ ಇಸ್ಪೀಟ್ ಆಡೋದು ಕಲಿಸ್ಬಿಡ್ತಾರಂತೆ. ಹಾಗೆ ಇದರಲ್ಲಿ ನಮ್ಮ ಹುಡುಗ ಹೆಂಗೆ ಅದನ್ನು ಒಲಿಸ್ಕೋತಾನೆ ಅವ್ರನ್ನ, ಏನು ಮಾಡಿದ್ರು ಅವ್ನು ಬಿಡೋದಿಲ್ಲ ಹುಡುಗಿನ, ಇಲ್ಲ ನನಗೆ ಅವಳೇ ಬೇಕು, ಅವಳನ್ನೇ ಮದುವೆ ಆಗಬೇಕು ನಾನು ಅಂತ. ನಾವು ಅಕ್ಕಭಾವ ಆಗಿ ನಾನು ನನ್ನ ಸಾಕು ತಂದೆ ಥರ, ನಾನು ಅವರಿಗೆ ತಂದೆ ತಾಯಿಲ್ಲದೆ ನಾವು ಸಾಕೊಂಡಿರ್ತೀವಿ ಅವನ್ನ. ನಮ್ಮನ್ನು ಅಕ್ಕಭಾವ ಅಂದ್ಕೊಂಡಿರಲ್ಲ ಅವನು, ಅಪ್ಪ ಅಮ್ಮ ಅಂದ್ಕೊಂಡಿರ್ತಾನೆ. ಇಲ್ಲವನ್ನು ಹೆಂಗೆ ಸಕ್ಸಸ್ ಮಾಡ್ಕೋತೀವಿ ಅನ್ನೋದು ಈ ಕಥೆ ತಿರುಳು.